ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನ ಹೆಸರು ವಿವೇಕ್ ಅಂತ. ಅವನು ತುಂಬಾ ಆತ್ಮವಿಶ್ವಾಸದಿಂದ ಈ ಒಂದು ಮಾತನ್ನ ಹೇಳ್ತಾನೆ. ಅದು ಏನಂತ ನಿಮಗೀಗ ತೋರಿಸ್ತೀನಿ. ಐ ಆಮ್ ನಾಟ್ ಸುಪೀರಿಯರ್ ಟು ಎನಿ ಒನ್ ಅಂಡ್ ಐ ಆಮ್ ಇನ್ಫೀರಿಯರ್ ಟು ನನ್. ಐ ಆಮ್ ಯೂನಿಕ್ ಲೈಕ್ ಎವ್ರಿ ಒನ್ ಆಫ್ ಯು. ಅವನು ಒಳಗಡೆ ಒಂದು ನೋಟ್ ಕೂಡ ಕೊಟ್ಟಿದ್ದಾನೆ, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಎವ್ರಿ ಒನ್ ಇಸ್ ಗಿಫ್ಟೆಡ್ ಬಟ್ ಸಮ್ ಪೀಪಲ್ ನೆವರ್ ಓಪನ್ ದೇರ್ ಪ್ಯಾಕೇಜ್. ಭಗವಂತ ನಮಗೆ ಭೂಮಿ ಕಳಿಸಬೇಕಾದ್ರೆ ಒಂದು ವಿಶೇಷವನ್ನು ಅವಳ ಪ್ಯಾಕೇಜ್ ಜೊತೆ ಕಳಿಸಿರ್ತಾನೆ. ನಾವು ಭೂಮಿ ಮನೆಯಲ್ಲಿ ನೇಮಿಂಗ್ ಸೆರೆಮನಿ ಗಿಫ್ಟ್ಸ್, ಬರ್ಡೇ ಗಿಫ್ಟ್ಸ್, ನ್ಯೂ ಇಯರ್ ಗಿಫ್ಟ್ಸ್ ಓಪನ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತೀವಿ. ಆ ಸುಪ್ರೀಂ ಎನರ್ಜಿ ನಮಗೆ ಕೊಟ್ಟ ಆ ಯೂನಿಕ್ ಪ್ಯಾಕೇಜ್ ನ ನಾವು ಓಪನ್ ಮಾಡೋದೇ ಇಲ್ಲ. ಯಾರು ಆ ಪ್ಯಾಕೇಜ್ ನ ಓಪನ್ ಮಾಡಿ ಜಗತ್ತಿನ ಕಣ್ಣಲ್ಲಿ ವಿಶೇಷ ಅನ್ಸ್ಕೊಂಡಿರ್ತಾರೋ ನಾವು ಅವರನ್ನ ನೋಡಿ ಛೇ ನಾವು ಇವ್ರ ತರ ಇಲ್ಲ ಎಂದು ಕರೀತಾ ಇರ್ತೀವಿ. ಇಲ್ಲಾಂದ್ರೆ ನಮ್ಮ ಅಪ್ಪ ಅಮ್ಮ ಅವ್ರನ್ನ ನೋಡಿ ಸ್ವಲ್ಪ ಕಲಿ ಎಂದು ಬೈತಾ ಇರ್ತಾರೆ. ಆಕ್ಚುಲಿ ಅವ್ರ ಹತ್ರ ಇದ್ದ ಗಿಫ್ಟ್ ನಮ್ಮ ಹತ್ರ ಇದೆ, ನಾವು ಅದನ್ನ ಓಪನ್ ಮಾಡಿದ್ರೆ ನಾವು ಅವರಂತೆ ಆಗ್ತೀವಿ ಅನ್ನೋದು ನಮ್ಗೆ ಗೊತ್ತೇ ಇರಲ್ಲ. ಅಪ್ಪ ಅಮ್ಮ ಆ ಗಿಫ್ಟ್ ನ ಓಪನ್ ಮಾಡೋದ್ರಿಂದ ಸಹಾಯ ಮಾಡಿದ್ರೆ ನಾವು ಅವತರ ಯೂನಿಕ್ ಅನ್ನೋದು ನಮ್ಗೆ ಖಂಡಿತ ಗೊತ್ತಾಗುತ್ತೆ. ಅವರವರ ವಿಶೇಷತೆಗನುಗುಣವಾಗಿ ಪ್ಯಾಕ್ ಮಾಡಿ ಕೊಟ್ಟ ಆ ಗಿಫ್ಟ್ ಪ್ಯಾಕ್ ನ ನಾವು ಓಪನ್ ಮಾಡೋಣ. ಐ ಥ್ಯಾಂಕ್ ಟು ಮೈ ಫ್ರೆಂಡ್ ವಿವೇಕ್ ಹೂ ರಿಮೈಂಡೆಡ್ ಅಬೌಟ್ ಗಾಡ್ಸ್ ಗಿಫ್ಟ್. ದಿಸ್ ಇಸ್ ರೈಟ್ ಟೈಮ್ ಟು ಓಪನ್. ನನಗೆ ಗೊತ್ತು ನಾನು ವಿಶೇಷಳೆಂದು. ನನಗೆ ಶ್ರೇಷ್ಠತೆಯ ಅಮಲಿಲ್ಲ, ಕನಿಷ್ಠತೆಯ ಗೀಳಿಲ್ಲ. ನಾನು ಎಲ್ಲರಂತೆ ವಿಶೇಷಳೆಂಬ ಆತ್ಮವಿಶ್ವಾಸ ನನಗುಂಟು. ನಾನು ಓಪನ್ ಮಾಡಿದ ಗಿಫ್ಟ್ ಪ್ಯಾಕ್ ನಿಂದ ಪಡೆದ ಮೊದಲನೇ ಗಿಫ್ಟ್ ಆತ್ಮವಿಶ್ವಾಸ. ಇದೇ ಆತ್ಮವಿಶ್ವಾಸದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಜಯರಾಮಕೃಷ್ಣ.